ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಗಂಗೆಯಂತೆ ಪವಿತ್ರ ಮತ್ತು ಶುದ್ಧವಾಗಿರ್ತಾರೆ ಈ ಐದು ಹೆಸರಿನ ಹುಡುಗಿಯರು. ಈ ಹುಡುಗಿಯರು ಯಾರು, ಯಾವ ಪ್ರಕಾರದಲ್ಲಿರ್ತಾರೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಯಾವ ಮಹಿಳೆಯರ ಬಗ್ಗೆ ಆಗಲಿ ಹುಡುಗಿಯರ ಬಗ್ಗೆ ತಿಳಿಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾಕಂದರೆ ಈ ಹುಡುಗಿಯರ ಮೆದುಳಲ್ಲಿ ಯಾವ ಸಮಯದಲ್ಲಿ ಯಾವಾಗ ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ವಾಸ್ತವದಲ್ಲಿ ಇದರ ಹಿಂದಿರುವ ರಹಸ್ಯವನ್ನು ತಿಳಿಯೋದು ತುಂಬಾ ಕಷ್ಟವಾದ ಕೆಲಸ ಆಗಿದೆ. ನಿಮಗೆ ಈ ಒಂದು ವಿಷಯ ಗೊತ್ತಿರಬಹುದು, ಸ್ವತಃ ಭಗವಂತನಿಗೆ ಹುಡುಗಿಯರ ಬಗ್ಗೆ ಅರ್ಥ ಮಾಡಿಕೊಳ್ಳಲಾಗದಿರುವಾಗ ಇನ್ನು ನಮ್ಮ ನಿಮ್ಮಂಥವ್ರಿಗೆಲ್ಲಾಗುತ್ತೆ ಹೇಳಿ. ಸಾಮಾನ್ಯವಾಗಿ ಇಲ್ಲಿರುವ ವಿಷಯ ಯಾವ ರೀತಿ ಇದೆ ಅಂದರೆ, ಹುಡುಗಿಯರ ವ್ಯವಹಾರ ಯಾವ ರೀತಿ ಇರುತ್ತದೆ ಅಂದರೆ, ಅವರು ಯಾವಾಗ ಯಾವ ವಿಷಯದ ಮೇಲೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಇಂಥ ಕೆಲವು ಹುಡುಗಿಯರು ಸಹ ಇದ್ದಾರೆ. ಇವರು ನೀರಿನಂತೆ ಸ್ವಚ್ಛ ಮತ್ತು ಶಾಂತ ಸ್ವಭಾವದವರಾಗಿರ್ತಾರೆ. ಇನ್ನು ಕೆಲವು ಸ್ತ್ರೀಯರು ಈ ರೀತಿಯೂ ಇದ್ದಾರೆ. ಇವರು ತುಂಬಾ ಚಾಲಾಕಿಯಾಗಿರುವುದರ ಜೊತೆಗೆ ನಂಬಿಕೆಗೆ ಕೆಲವರು ಅರ್ಹರು ಸಹ ಇರೋದಿಲ್ಲ. ಸ್ನೇಹಿತರೆ, ಇಂದು ನಾನು ನಿಮಗೆ ಯಾವ ರೀತಿಯ ಹುಡುಗಿಯರ ಬಗ್ಗೆ ತಿಳಿಸಲಿದ್ದೇನೆ ಅಂದರೆ, ಅಂಥವರು ತುಂಬಾ ಪವಿತ್ರವಾಗಿರ್ತಾರೆ. ಹೌದು ಸ್ನೇಹಿತರೆ, ಒಂದು ಮಾಹಿತಿಯ ಪ್ರಕಾರ ಸಾಮಾನ್ಯವಾಗಿ ಈ ಎಲ್ಲ ಮಹಿಳೆಯರ ಹೆಸರು ಈ ಅಕ್ಷರಗಳಿಂದಲೇ ಶುರುವಾಗುತ್ತವೆ. ಇವರು ತುಂಬಾ ಪವಿತ್ರ ಅಂತಲೂ ತಿಳಿಯಲಾಗಿದೆ. ಹಾಗಾಗಿ ಈ ಮಾಹಿತಿಯನ್ನು ನೀವು ತುಂಬಾ ಗಮನವಿಟ್ಟು ಕೇಳಬೇಕು, ಯಾಕಂದರೆ ಇದರಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಹುಡುಗಿಯರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಇಂಥದ್ದೇ ವಿಡಿಯೋಗಳನ್ನು ದಿನವೂ ನೀವು ಮಿಸ್ ಮಾಡದೆ ಮೊದಲು ನೋಡಬೇಕಂದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ಮೊದಲನೇದಾಗಿರೋದು ಬಿ ಅಕ್ಷರ. ಸ್ನೇಹಿತರೆ, ನಿಮ್ಗೆ ಹೇಳಬೇಕಂದ್ರೆ ಯಾವ ಮಹಿಳೆಯರ ಹೆಸರು ಬಿ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ, ಇವರ ಸ್ವಭಾವ ತುಂಬಾ ಶಾಂತವಾಗಿರುತ್ತದೆ. ಹೌದು ಸ್ನೇಹಿತರೆ, ಇವರು ತಮ್ಮ ಜೀವನ ಸಂಗಾತಿಯೊಂದಿಗೆ ತುಂಬಾ ನಿಷ್ಠೆಯಿಂದ ಇರ್ತಾರೆ. ಯಾವುದೇ ರೀತಿಯ ಕಷ್ಟದ ಸಮಯ ಬಂದರೂ ಇವರು ತಮ್ಮ ಜೀವನ ಸಂಗಾತಿಯನ್ನು ಬಿಟ್ಟುಕೊಡೋದಿಲ್ಲ. ಇವರ ವ್ಯವಹಾರ ಕೂಡ ತುಂಬಾ ಕೋಮಲವಾಗಿರುತ್ತೆ. ಇದೇ ಒಂದು ಕಾರಣದಿಂದ ಇವರನ್ನು ಪವಿತ್ರ ಅಂತಲೂ ತಿಳಿಯಲಾಗಿದೆ. ನಂಬರ್ 2, ಎನ್ ಅಕ್ಷರ. ಸ್ನೇಹಿತರೆ, ನಿಮ್ಗೆ ಹೇಳಬೇಕಂದ್ರೆ ಯಾವ ಮಹಿಳೆಯರ ಅಥವಾ ಹುಡುಗಿಯರ ಹೆಸರು ಈ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ, ಇವರ ಸ್ವಭಾವ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಇವರು ತಮ್ಮ ಕುಟುಂಬದವರನ್ನು, ತನ್ನ ಗಂಡನನ್ನು ತುಂಬಾ ಕೇರ್ ಮಾಡುವಂಥವರಾಗಿರ್ತಾರೆ. ಹೌದು ಸ್ನೇಹಿತರೆ, ಇವರು ತನ್ನ ಗಂಡನ ಅಥವಾ ಕುಟುಂಬದ ಹೆಸರು ಹಾಳಾಗುವಂಥ ಕೆಲಸವನ್ನು ಮಾಡೋದೇ ಇಲ್ಲ. ಸ್ನೇಹಿತರೆ, ನಾವು ನಿಮ್ಗೆ ಹೇಳಬೇಕಂದ್ರೆ ಈ ಹುಡುಗಿಯರ ಸ್ವಭಾವವು ತುಂಬಾ ಚೆನ್ನಾಗಿರುತ್ತೆ. ಈ ಕಾರಣದಿಂದಲೇ ಇವರನ್ನು ಪವಿತ್ರ ಅಂತ ತಿಳಿಯಲಾಗಿದೆ. ನಂಬರ್ 3, ಪಿ ಅಕ್ಷರ. ಸ್ನೇಹಿತರೆ, ಯಾವ ಹುಡುಗಿಯರ ಹೆಸರುಗಳು ಪಿ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ, ಇವರು ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುವರು ಅಂತಾರಾಗಿರ್ತಾರೆ. ಹೌದು ಸ್ನೇಹಿತರೆ, ಇವರು ಪ್ರತಿಯೊಬ್ಬ ವ್ಯಕ್ತಿಗಳ ಭಾವನೆಗಳನ್ನು ಸಹ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅವರು ಇವರಿಗಿಂತ ಚಿಕ್ಕವರಾಗಿರಲಿ ಅಥವಾ ದೊಡ್ಡವರಾಗಿರಲಿ, ಎಲ್ಲರಿಗೂ ಇವರು ಒಂದೇ ಸಮಾನದಲ್ಲಿ ಗೌರವವನ್ನು ಕೊಡುವರಂತಾಗಿರ್ತಾರೆ. ಯಾರಿಗೂ ಸಹ ಇವರು ದುಃಖ ನೋವುಗಳನ್ನು ಕೊಡೋದಿಲ್ಲ. ಎಲ್ಲರೊಂದಿಗೆ ಇವರು ತುಂಬಾ ಪ್ರೀತಿಯಿಂದ ಮಾತುಕತೆಗಳನ್ನು ಆಡುತ್ತಾರೆ. ಇದೇ ಒಂದು ಕಾರಣದಿಂದ ಇವರನ್ನು ಪವಿತ್ರ ಅಂತ ತಿಳಿಯಲಾಗಿದೆ. ನಂಬರ್ 4, ವಿ ಅಕ್ಷರ. ಸಾಮಾನ್ಯವಾಗಿ ಯಾವ ಹುಡುಗಿಯರ ಹೆಸರು ಈ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ, ಅವರನ್ನು ಸಹ ತುಂಬಾ ಪವಿತ್ರ ಅಂತಲೇ ತಿಳಿಯಲಾಗಿದೆ. ಇವರು ಸ್ವಲ್ಪ ನಾಚಿಕೆ ಸ್ವಭಾವದವರಾಗಿರ್ತಾರೆ, ಆದರೂ ಸಹ ಇವರು ತಮ್ಮ ಕುಟುಂಬದ ಮಾನಮರ್ಯಾದೆಯನ್ನು ಕಾಪಾಡಿಕೊಂಡು ಬರುವಂಥವರಾಗಿರ್ತಾರೆ. ನೇರವಾಗಿ ಹೇಳಬೇಕಂದ್ರೆ ಇವರು ತಮ್ಮ ಕುಟುಂಬದವರನ್ನು ತುಂಬಾ ಸಂತೋಷದಿಂದ ನೋಡ್ಕೊಳ್ತಾರೆ. ಅವರೆಲ್ಲರೂ ಖುಷಿಯಾಗಿರುವುದನ್ನು ನೋಡಲು ಇವರು ಬಯಸಿರ್ತಾರೆ. ಅವರ ಆಸೆಗಳನ್ನೆಲ್ಲ ಪೂರೈಸಲು ಕೂಡ ಇವರು ಸಹಾಯ ಮಾಡ್ತಾರೆ. ನಂಬರ್ 5, ವೈ ಅಕ್ಷರ. ಸಾಮಾನ್ಯವಾಗಿ ಈ ಅಕ್ಷರದಲ್ಲಿ ಹೆಸರುಗಳು ತುಂಬ ಕಡಿಮೆ ಜನರಲ್ಲಿ ಬರುತ್ತವೆ. ಆದರೂ ಸಹ ನಾವು ನಿಮಗೆ ಒಂದು ಮಾತನ್ನು ಹೇಳ್ತೀವಿ, ಯಾವ ಹುಡುಗಿಯರ ಹೆಸರು ವಾಯು ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ, ಇವರ ಸ್ವಭಾವ ಇನ್ನೊಬ್ಬರಿಗಿಂತ ತುಂಬಾ ಭಿನ್ನವಾಗಿರುತ್ತದೆ. ಇವರು ಎಲ್ಲರ ಜೊತೆ ಗೌರವದಿಂದ ಮಾತುಕತೆಗಳನ್ನಾಡುತ್ತಾರೆ. ಯಾವತ್ತಿಗೂ ಇವರು ಬೇರೆಯವರಿಗೆ ದುಃಖಗಳನ್ನು ನೀಡೋದಿಲ್ಲ. ಇಲ್ಲಿಯ ತನಕ ಇವರು ತನ್ನ ಗಂಡನನ್ನಾಗಲಿ ಕುಟುಂಬದವರನ್ನಾಗಲಿ ಖುಷಿಯಾಗಿ ಇರಿಸ್ತಾರೆ. ವಿಡಿಯೋ ಕೊನೆಯಲ್ಲಿ ನಾವು ನಿಮಗೊಂದು ಮಾತನ್ನು ಹೇಳ್ತೀವಿ. ನಮ್ಮ ಮಾತಿನ ಅರ್ಥ, ಈ ಅಕ್ಷರಗಳನ್ನು ಬಿಟ್ಟು ಉಳಿದ ಅಕ್ಷರಗಳಲ್ಲಿ ಇರುವಂಥ ಹೆಸರು ಇರುವಂಥ ಜನರು ಕೆಟ್ಟವರು ಅಂತ ಅಲ್ಲ, ಎಲ್ಲರೂ ಒಳ್ಳೆಯವರೇ ಆಗಿದ್ದಾರೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.